ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ನೋಡಿ ತಿಳಿ ಮಾಡಿ ಕರಿ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಪಲಾವ್. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಇವತ್ತು ನಾನು ಪಲಾವ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾನು ಒಂದು 3 ಮೀಡಿಯಂ ಸೈಜದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 3 ಗೆಂಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ನಾನು ಸೇರಿಸ್ತಾ ಇದ್ದೀನಿ, ಒಂದು ಮೀಡಿಯಂ ಸೈಜದು ಒಂದು 3 ಗೆಂಡೆ ಬೆಳ್ಳುಳ್ಳಿ. ನೆಕ್ಸ್ಟ್ ಇದಕ್ಕೆ ಶುಂಠಿ, ಒಂದು 2 ಇಂಚಷ್ಟು ಶುಂಠಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಒಂದು ಇಡಿಯಷ್ಟು. ಅದೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಎರಡು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟು ಮಸಾಲೆ ಸೇರಿಸಿದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ನಾವು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ಮಸಾಲೆ ಪೂರ್ತಿಯಾಗಿ ರುಬ್ಬಿದಾಯಿತು, ನೋಡ್ತಾ ಇರ್ಬೋದು. ಗ್ರೀನ್ ಮಸಾಲ ಈ ರೀತಿಯಾಗಿ ರೆಡಿಯಾಗಬೇಕು. ಇದು ಪೂರ್ತಿಯಾಗಿ ಆಯಿತು, ಒಂದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ಕುಕ್ಕರ್ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಕ್ಕಿದ್ದೀನಿ. ಕುಕ್ಕರ್ಗೆ ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕ್ತಾ ಇದ್ದಾಗೆ ಇದಕ್ಕೆ ಪಲಾವ್ ಸಾಮಾನುಗಳನ್ನ ಸೇರಿಸ್ತಾ ಇದ್ದೀನಿ. ಒಂದೆರಡು ಮರಾಠಿ ಮೊಗ್ಗು, ಒಂದೆರಡು ಪಲಾವ್ ಎಲೆ, ಸ್ವಲ್ಪ ಕಲ್ಲು, ಹೂವು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಇಷ್ಟನ್ನು ಕೂಡ ಹಾಕಿದ್ದೀನಿ. ಇದನ್ನು ಹಾಕುವಾಗ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆನ ಸೇರಿಸೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದಂಥದ್ದು ಅದನ್ನು ಕೂಡ ಸೇರಿಸಿದ್ದೀನಿ. ರುಬ್ಬೋದಕ್ಕೂ ಕೂಡ ನಾನು ಒಂದು 3 ಈರುಳ್ಳಿ ಹಾಕಿದೆ, ಇದಕ್ಕೂ ಕೂಡ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಹದವಾಗಿ ಹುರಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಇದಕ್ಕೆ ರುಬ್ಬಿ ತೊಗೊಂಡಂಥದ್ದು ಮಸಾಲೆ, ಗ್ರೀನ್ ಮಸಾಲ, ನಾವು ಮಿಕ್ಸಿನಲ್ಲಿ ರುಬ್ಬಿ ತೊಗೊಂಡಂತಹ ಮಸಾಲೆನ ಪೂರ್ತಿಯಾಗಿ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಎಣ್ಣೆ ಬಿಡೋ ತನಕ ಒಂದು 5 ನಿಮಿಷ ತಿರುಗಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಯಲ್ಲಿ ಇರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಒಂದು 5 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಮಸಾಲೆ ಈ ರೀತಿಯಾಗಿ ಫ್ರೈ ಆಗಬೇಕು. ಆವಾಗ ಪಲಾವ್ ತುಂಬ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಇರಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು 2 ಟೊಮೊಟೊ ಮೀಡಿಯಂ ಸೈಜದು ಒಂದು 2 ಟೊಮೊಟೊನ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಹದವಾಗಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸಿದ್ದೀನಿ. ಇದು ಬಟಾಣಿ, ಇದು ಹಸಿ ಬಟಾಣಿ ಅಲ್ಲ, ಒಣಗಿರೋ ಅಂಥದ್ದು. ನೈಟು ನೆನೆಸಿ ಇಟ್ಟು ನಾನು ಹಾಕ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಸೇರಿಸ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದೇ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ತರಕಾರಿನ ಸೇರಿಸೋಣ. ತರಕಾರಿಲಿ ನಾನು ಒಂದು 3 ಥರ ತರಕಾರಿನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು 2 ಹಾಕಿದ್ದೀನಿ. ನೆಕ್ಸ್ಟ್ ಒಂದೇ ಒಂದು ಗೆಡ್ಡೆಕೋಸು ಅದನ್ನು ಕೂಡ ಸೇರಿಸಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೀನ್ಸು, ಹುರುಳಿಕಾಯಿ ಅದನ್ನು ಕೂಡ ಸ್ವಲ್ಪ ಸೇರಿಸಿದ್ದೀನಿ. ನೀವು ಎಷ್ಟು ಬೇಕಾದರೂ ತರಕಾರಿ ಹಾಕೋಬೋದು, ತರಕಾರಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತಿಲ್ಲ, ಎಷ್ಟು ತರಕಾರಿ ಹಾಕಿದ್ರೂ ಕೂಡ ಪಲಾವು ಸೂಪರಾಗಿರುತ್ತೆ. ಟೋಟಲಾಗಿ ನಾನಿಲ್ಲಿ ಒಂದು 3 ಥರ ತರಕಾರಿನ ಸೇರಿಸಿದ್ದೀನಿ. ಚೆನ್ನಾಗಿ ಹಾಕಿರುವಂತಹ ತರಕಾರಿನ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದೇ ಒಂದು ನಿಮಿಷ ಈ ರೀತಿ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ನೀರನ್ನ ಸೇರಿಸಬೇಕಾಗತ್ತೆ. ಇವಾಗ ನೋಡಿ, ಒಂದೇ ಒಂದು ನಿಮಿಷ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ, ಟೋಟಲಾಗಿ ನಾನು ಒಂದೇ ಸಲ ನೀರನ್ನ ಸೇರಿಸ್ತಾ ಇದ್ದೀನಿ. ಒಂದು 4 ಕಪ್ಪಷ್ಟು ನೀರನ್ನ ಸೇರಿಸಿದ್ದೀನಿ, ಯಾಕೆಂದರೆ ನಾನು ಅಕ್ಕಿ ತೊಗೊಂಡಿರೋದು 2 ಕಪ್ಪು, ಹಾಗಾಗಿ ನೀರನ್ನ 4 ಕಪ್ಪು ಹಾಕಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ನೀರು ಎಲ್ಲ ಸೇರಿಸಿದಾದಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ನಾವು ನೀರನ್ನ ಕುದಿಸ್ಕೋಬೇಕು. ಮುಚ್ಚಿ ನಾನು ಇವಾಗ ನೀರನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದೇ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು, ಯಾಕೆಂದರೆ ತರಕಾರಿ ಹಾಕಿರ್ತೀವಲ್ವ, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇವಾಗ ನಾನು 10 ನಿಮಿಷ ಹಿಂದೆನೇ ತೊಳೆದು ನೆನೆಸಿ ಇಟ್ಟಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಅಕ್ಕಿಯೆಲ್ಲ ಹಾಕಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ನಾವು ಕುದಿಯೋದಕ್ಕೆ ಬಿಡಬೇಕು. ಅಕ್ಕಿ ಹಾಕಿದ್ಮೇಲೆ ಯಾವ ಕಾರಣಕ್ಕೂ ಹೈ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೋಬೇಡಿ, ಅನ್ನ ಚೆನ್ನಾಗಿ ಬರಲ್ಲ. ಲೋ ಫ್ಲೇಮಲ್ಲೇ ನಾವು ಇದನ್ನು 1/2% ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಪೂರ್ತಿಯಾಗಿ ಇದು ಲೋ ಫ್ಲೇಮಲ್ಲೇ ಬೇಯ್ತಾ ಇದೆ. ಈ ರೀತಿ ಆದಮೇಲೆ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೇಲೆ ಕೆಳಗೆ ಒಂದೇ ಸಮವಾಗಿ ಮಸಾಲೆ ಕೂರುತ್ತೆ. ಈ ರೀತಿ ಮಾಡೋದ್ರಿಂದ ಕುಕ್ಕರ್ ಕ್ಯಾಪ್ ಹಾಕಿ ವಿಷಲ್ ತೆಗೆದ್ಮೇಲೆ ಮಸಾಲೆ ಮೇಲೆ ನಿಲ್ಲಲ್ಲ. ಈ ರೀತಿ ಮಾಡಿ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಇನ್ನೇನು ವಿಷಲ್ ಬರ್ತಾ ಇದ್ದಾಗೆ ನಾವು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇವಾಗ ಪೂರ್ತಿಯಾಗಿ ಆಯಿತು, ನೆಕ್ಸ್ಟ್ ನಾನು ಕುಕ್ಕರ್ ಕ್ಯಾಪ್ನ ಹಾಕ್ತಾ ಇದ್ದೀನಿ. ವಿಷಲ್ ಇನ್ನೇನು ಬರ್ತಾ ಇದೆ ಅನ್ನುವಾಗೆ ನಾನು ಆಫ್ ಮಾಡ್ತೀನಿ. ಪೂರ್ತಿಯಾಗಿ ನಾನು ಇಲ್ಲಿ ವಿಷಲ್ ತೆಗಿಯಲ್ಲ, ವಿಷಲ್ ತೆಗೆದ್ರೆ ಅನ್ನ ತಳ ಹತ್ತು ಬಿಡುತ್ತೆ.
ಹಾಗಾಗಿ ಇವಾಗ ಕುಕ್ಕರ್ ಕ್ಯಾಪೆಲ್ಲ ಹಾಕಿದಾಯಿತು. ದಮ್ ಕಟ್ಟಿ ಅನ್ನನ ನಾವು ಅಳಿಸ್ಕೋಬೇಕು. ಇವಾಗ ಇದು ಪೂರ್ತಿಯಾಗಿ ರೆಡಿ ಆಯಿತು. ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸೂಪರಾಗಿ ನಮ್ಮ ವೆಜಿಟೇಬಲ್ ಪಲಾವ್ ಸೂಪರಾಗಿ ರೆಡಿಯಾಗಿದೆ. ಯಾವುದೇ ಮಸಾಲೆ ಜಾಸ್ತಿ ಮೇಲೆ ಬಂದು ನಿಂತಿಲ್ಲ. ಈ ರೀತಿ ಮಾಡೋದ್ರಿಂದ ಮಸಾಲೆ ಮೇಲೆ ಬಂದು ನಿಲ್ಲಲ್ಲ, ಮೇಲೆ ಕೆಳಗೆ ಮಸಾಲೆ ಹದವಾಗಿ ಕೂತ್ಕೊಳ್ಳುತ್ತೆ. 50% ನಾವು ಅಕ್ಕಿನ ಬೇಯಿಸಿ ನಾವು ಕುಕ್ಕರ್ ಕ್ಯಾಪ್ನ ಹಾಕಬೇಕು. ನೋಡಿ ಕರೆಕ್ಟಾಗಿ ಮಸಾಲೆ ಮೇಲೆ ಕೆಳಗೆ ಹದವಾಗಿ ಕುಂತಿದೆ. ಸೂಪರಾಗಿ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿಯಾಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಈಗ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚೆನ್ನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.